ಉಚಿತ ಟೆಲಿಮೆಡಿಸಿನ್ ವಾಹನಕ್ಕೆ ಶಾಸಕ ಜಿಟಿ ದೇವೇಗೌಡ ಇಂದು ಚಾಲನೆ ನೀಡಿದರು. ಹರಿದ್ವಾರದಲ್ಲಿ ನಡೆಯಲಿರುವ ಕುಂಭಮೇಳಕ್ಕೆ ತೆರಳಲಿರುವ ಉಚಿತ ಮೆಡಿಸಿನ್ ವ್ಯಾನ್ ವಾಹನವನ್ನು ಮೈಸೂರಿನ ಆಮ್ರಿಟಾ ಕೃಪಾ ಆಸ್ಪತ್ರೆಯಿಂದ ಉಚಿತ ಟೆಲಿಮೆಡಿಸಿನ್ ವಾಹನವನ್ನು ನೀಡಿದರು. ಟೆಲಿಮೆಡಿಸಿನ್ ವ್ಯಾನ್ ಬರೋಬ್ಬರಿ 1.3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಟೆಲಿಮೆಡಿಸಿನ್ ವಾಹನದಲ್ಲಿ ಎಕ್ಸ್ರೇ, ಇಸಿಜಿ, ಇಕೋ, ವೆಂಟಿಲೇಟರ್ ವ್ಯವಸ್ಥೆ ಮತ್ತು ಇನ್ನಿತರ ವ್ಯವಸ್ಥೆಯನ್ನು ನೀಡಲಾಗಿದೆ. ಇನ್ನು 41 ದಿನಗಳು ನಡೆಯಲಿರುವ ಕುಂಭಮೇಳಕ್ಕೆ ಉಚಿತ ಚಿಕಿತ್ಸೆಗಾಗಿ ಟೆಲಿಮೆಡಿಸಿನ್ ವಾಹನ ಮೈಸೂರಿನಿಂದ ಹರಿದ್ವಾರಕ್ಕೆ ಹೊರಡುತ್ತಿದೆ. ಮೇಡಮ್ ಸರ್, ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.